ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋಬಿನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಐದು ನ್ಯಾಯಸ್ಥಾನದ ಮುಂದೆ ಬಾಬೆಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ಎಪ್ಪತ್ತೈದು ಯುಗದ ಉದಯದಲ್ಲಿ ಚಾಲ್ತಿಯಲ್ಲಿದ್ದ ರೋಮನ್ ಸಾಮ್ರಾಜ್ಯದ ಸೈನ್ಯವು ಗಿಬ್ಬೋನನ ಪ್ರಕಾರ ನೂರು ಸಾವಿರ ಮಂದಿಯನ್ನೊಳಗೊಂಡಿದ್ದು ಯುಫ್ರೆಟಿಸ್ನಿಂದ ಥೇಮ್ಸ್ ನದಿಯವರೆವಿಗೆ ಗಡಿ ಭಾಗದಲ್ಲೆಲ್ಲ ಚದುರಿತ್ತು ಆದರೆ ಇಂದು ಇಂಗ್ಲೆಂಡ್ ದೇಶದಲ್ಲಿ ಚಾಲ್ತಿಯಲ್ಲಿರುವ ಸೈನಿಕ ಸಂಖ್ಯೆ ನಾಲ್ಕು ಮಿಲಿಯನ್ಗಳನ್ನು ಮೀರಿದೆ ಅದೇ ಸಮಯದಲ್ಲಿ ಸೈನಿಕ ಪಾಳ್ಯದಲ್ಲಿ ಎರಡು ಅಥವಾ ಮೂರು ವರ್ಷಗಳ ಕಾಲ ಸೇವೆ ಮಾಡಿ ಈಗ ಮೀಸಲಾಗಿರುವವರ ಮತ್ತು ತರಬೇತು ಹೊಂದಿದ ಸೈನಿಕರ ಸಂಖ್ಯೆ ಹದಿನಾರು ಮಿಲಿಯನ್ಗೂ ಹೆಚ್ಚಿನದ್ದಾಗಿದೆ ಈ ಸಂಖ್ಯೆಗಳ ಅಳತೆ ಆಯಾಮಗಳನ್ನು ಮನಸ್ಸಿನಿಂದ ಪ್ರಶಂಸಿಸಲು ಅಥವಾ ಊಹಿಸಿಕೊಳ್ಳುವುದೂ ಇಲ್ಲ ಜಿತೇಂದ್ರಿಯರು ಸಬಲ ದೇಹ ಉಳ್ಳವರು ಆಗಿರುವವರಲ್ಲಿ ಹತ್ತನೇ ಒಂದು ಭಾಗದವರಾದ ಈ ಶಸ್ತ್ರಸಜ್ಜಿತ ಪುರುಷರು ಶಾಂತಿ ಸಮಯದಲ್ಲಿರುವಾಗ ಐದನೇ ಭಾಗ ಮಹಿಳೆಯರು ಪುರುಷರ ಪ್ರಯಾಸಕರ ಮತ್ತು ಕೆಲವೊಮ್ಮೆ ಅಸಹ್ಯಕರ ಕೆಲಸಗಳನ್ನು ಅಂಗಡಿಗಳಲ್ಲಿ ಮತ್ತು ಹೊಲ ಗದ್ದೆಗಳಲ್ಲಿ ಮಾಡುತ್ತಿರುತ್ತಾರೆ ಹತ್ತಿಕ್ಕುವ ಶೂರತ್ವದ ಕಾಲವು ಮುಕ್ತಾಯಗೊಂಡಿದೆ ಯುರೋಪಿನ ವೈಭವವು ನಿರ್ಗಮಿಸಿದೆ ಎಂದು ಯಾರಾದರೂ ದುಃಖದಿಂದ ಹೇಳಬಹುದು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಈ ಸೈನ್ಯಗಳು ಹೆಚ್ಚು ಕಡಿಮೆ ದ್ವಿಗುಣಗೊಂಡಿದೆ ಮತ್ತು ಯುರೋಪಿಯನ್ ದೇಶಗಳ ರಾಷ್ಟ್ರೀಯ ಸಾಲವು ಕಲ್ಪನಾತೀತವಾಗಿ ಇಪ್ಪತ್ತ ಮೂರು ಸಹಸ್ರ ಮಿಲಿಯನ್ ಡಾಲರ್ ತಲುಪಿದೆ ಯಾರಾದರೂ ಹತ್ತೊಂಬತ್ತನೆಯ ಶತಮಾನದ ಈ ಸಂಜೆಯಲ್ಲಿ ಒಬ್ಬ ಮನುಷ್ಯನ ಹಿತಾಸಕ್ತಿಯನ್ನು ಆತನ ಖರ್ಚು ವೆಚ್ಚಗಳಿಂದ ಅಳೆಯುವುದಾದರೆ ಸಂಶಯಾತೀತವಾಗಿ ಅದು ಯುರೋಪಿನ ನಾಗರಿಕ ಯುದ್ಧವೇ ಆಗಿದೆ ಯಾಕೆಂದರೆ ಶ್ರಮೆ ಮತ್ತು ಬಂಡವಾಳದಿಂದ ಬಂದ ಆದಾಯದ ಮೂರನೇ ಒಂದು ಭಾಗವು ಕಳೆದ ಯುದ್ಧಗಳ ವೆಚ್ಚದ ಬಡ್ಡಿ ಕಟ್ಟಲು ನಿವೇದಿಸಲ್ಪಡುತ್ತಿದೆ ಮತ್ತೊಂದು ಮೂರನೇ ಒಂದು ಭಾಗವು ಮುಂಬರುವ ಯುದ್ಧಗಳ ಖರ್ಚಿಗಾಗಿಯೂ ಖರ್ಚಾಗುತ್ತಿದ್ದು ಉಳಿದ ಮೂರನೆಯ ಒಂದು ಭಾಗವು ಮಾತ್ರವೇ ಉಳಿದ ವಿಷಯಗಳಿಗೆ ವ್ಯಯವಾಗುತ್ತಿದೆ ಈಟಿ ಶಸ್ತ್ರ ಸಲಾಕಿ ಖಡ್ಗ ಯುದ್ಧ ಕೊಡಲಿ ಇವುಗಳನ್ನು ಆಧುನಿಕ ಮಾನವನು ತನ್ನ ಬಾಲ್ಯದ ಆಟದ ಸಾಮಾನುಗಳೋ ಎಂಬಂತೆ ಬದಿಗಿರಿಸಿದ್ದಾನೆ ಅದರ ಬದಲಾಗಿ ಈಗ ಪುನಃ ಭರ್ತಿ ಮಾಡದೆಯೇ ಹತ್ತು ಬಾರಿ ಗುಂಡುಗಳನ್ನು ಹಾರಿಸಬಹುದು ಮತ್ತು ಮೂರು ಮೈಲು ದೂರದಲ್ಲಿರುವ ಶತ್ರುಗಳನ್ನು ಕೊಲ್ಲಬಹುದಾದ ಸೈನ್ಯದ ಬಂದೂಕುಗಳು ಮತ್ತು ಅದರ ಉದ್ದವಾದ ತವರ ಲೇಪಿಸಿದ ಉದ್ದವಾದ ಸೀಸದ ಗೋಲಿಗಳು ಅದರ ನಾಶನವನ್ನು ನಿಲ್ಲಿಸುವ ಮುನ್ನ ಕನಿಷ್ಠ ಮೂವರನ್ನು ಬಲಿ ತೆಗೆದುಕೊಳ್ಳಬಹುದಾಗಿದೆ ಅವು ಹೊಗೆ ರಹಿತ ಪುಡಿಯಿಂದ ಚಲಿಸಲ್ಪಟ್ಟು ಶತ್ರು ಶತ್ರು ಸೈನ್ಯಗಳ ಮೇಲೆ ಕಣ್ಣಿಗೆ ಕಾಣಿಸದ ಮಿಂಚಿನೋಪಾದಿಯಲ್ಲಿ ಸ್ಫೋಟಗೊಳ್ಳುತ್ತದೆ ಅದರ ಪರಿಣಾಮವು ಅಶ್ವದಳದ ಪ್ರಯೋಗವನ್ನು ನಾಶನಗೊಳಿಸಿದೆ ಹಿಂದಿನ ಕಾಲದಲ್ಲಿನ ಬಾಲಕ್ಲವ ಪೆಕೆಟ್ಸ್ಮನ್ ಮುಂತಾದವರ ಪ್ರಶಂಸನೀಯ ಅದ್ಭುತ ಆಕ್ರಮಣವು ಇಂದು ಪುನರಾವರ್ತನೆಗೊಳ್ಳುವುದಾದರೆ ಅವುಗಳು ಎಮಿಟ್ಸ್ಬರ್ಗ್ ರಸ್ತೆಯನ್ನು ದಾಟುವಷ್ಟರಲ್ಲಿ ನಿರ್ಮೂಲನೆಗೊಳ್ಳುತ್ತವೆ ಈ ಆಧುನಿಕ ಬಂದೂಕುಗಳ ಪರಿಣಾಮಗಳು ಬಹುಮಟ್ಟಿಗೆ ನಂಬಿಕೆ ಮೀರಿದವುಗಳು ಪ್ರಯೋಗಗಳಲ್ಲಿ ಇವುಗಳು ಮಾಂಸಖಂಡವನ್ನು ಮೆದು ವಸ್ತುವನ್ನಾಗಿ ಮಾರ್ಪಡಿಸಬಲ್ಲವು ಮತ್ತು ಎಲುಬುಗಳನ್ನು ಪುಡಿ ಮಾಡಬಲ್ಲವು ಎಂದು ತೋರಿಸಿಕೊಟ್ಟಿವೆ ಆದುದರಿಂದ ಹೊಡೆತ ತಿಂದ ಅವಯವಗಳು ಸರಿಪಡಿಸಲಾಗದಷ್ಟು ನುಜ್ಜುಗುಜ್ಜಾಗಿ ಹೋಗುತ್ತವೆ ತಲೆ ಅಥವಾ ಎದೆಗೆ ಬಿದ್ದ ಗುಂಡು ಮಾರಣಾಂತಿಕವಾಗಬಲ್ಲದು ಇಂದಿನ ಮಿಷನ್ಗನ್ ಒಂದು ನಿಮಿಷದಲ್ಲಿ ಎಂಟು ಅರವತ್ತು ಇಲ್ಲವೇ ಸೆಕೆಂಡ್ಗೆ ಮೂವತ್ತು ಗುಂಡುಗಳನ್ನು ಹಾರಿಸಬಲ್ಲದು ಅದರ ಪ್ರವಾಹವು ಎಡಬಿಡದಕ್ಕಾಗಿದ್ದು ಸೀಸದ ಸಾಲೋ ಎಂಬಂತಿರುವುದು ಮತ್ತು ಅದರ ಕರ್ಕಶವಾದ ಧ್ವನಿಯು ಸೈತಾನನ ಸಂಗೀತದಂತಿರುವುದು ಲೋಹಗಳ ಈ ಆಯುಧವು ಹನ್ನೆರಡು ಅಂಗುಲಗಳ ಆಧುನಿಕ ಪಿರಂಗಿಯಂತಿದ್ದು ಅದು ತನ್ನ ಉತ್ಕ್ಷೇಪಕವನ್ನು ಎಂಟು ಮೈಲು ದೂರ ಹಾರಿಸಬಲ್ಲವು ಮತ್ತು ಇದರ ಅಪ್ಪಟವಾದ ಬೈರಿಗೆಯು ಪರಿಣಾಮ ಬೀರದಂತೆ ಇಂಗಾಲವಾಗಿ ಪರಿವರ್ತಿಸಿದ ಗಟ್ಟಿ ಉಕ್ಕಿನೊಳಗೆ ಹದಿನೆಂಟು ಅಂಗುಲದಷ್ಟು ತೂರಬಲ್ಲದು ವಾಣಿಜ್ಯ ನಾಶಗಳು ಎಂದು ಕರೆಯಲ್ಪಡುವುದನ್ನು ಹೊಂದಿರುವ ಪ್ರಸ್ತುತ ಹಡಗುಗಳ ಬಗ್ಗೆ ಏನೂ ಹೇಳುವ ಅಗತ್ಯವಿಲ್ಲ ಇಂತಹ ಒಂದು ಹಡಗನ್ನು ತಯಾರಿಸಲು ನಾಲ್ಕು ಮಿಲಿ ಮಿಲಿಯನ್ ಡಾಲರ್ಗಳು ಬೇಕಾಗುತ್ತದೆ ಇವಕ್ಕೂ ಹದಿನೆಂಟು ಅಗಲ ದಪ್ಪದ ಉಗ್ಗಿನ ಹಲಿಗೆಗಳನ್ನು ಹಾಕಲಾಗುತ್ತದೆ ಮತ್ತು ಹನ್ನೊಂದು ಸಾವಿರ ಅಶ್ವ ಬಲವುಳ್ಳ ಯಂತ್ರದ ಸಹಾಯದಿಂದ ಗಂಟೆಗೆ ಇಪ್ಪತ್ನಾಲ್ಕು ಮೈಲಿ ದೂರ ಚಲಿಸುತ್ತದೆ ಅಂತಹ ಒಂದು ಹಡಗು ಟ್ರಾಲ್ ಪಾಲ್ಗಾರ್ ನಲ್ಲಿರುವ ನೂರು ಹಡಗುಗಳನ್ನೊಳಗೊಂಡ ಸ್ಪ್ಯಾನಿಷ್ ಫ್ರೆಂಚ್ ಮತ್ತು ಇಂಗ್ಲಿಷ್ ಜಂಟಿ ನೌಕಾಪಡೆಯನ್ನು ಪಾರಿವಾಳಗಳ ಗೂಡನ್ನೋ ಎಂಬಂತೆ ಅಥವಾ ಸ್ಪ್ಯಾನಿಷ್ ಆರ್ಮಡಾಗಳ ಪಕ್ಷಿ ಗುಂಪನ್ನು ಗಿಡುಗವು ಚಲ್ಲಾಪಿಳಿಗೊಳಿಸುವಂತೆ ಚದುರಿಸಬಲ್ಲದು ಆದಾಗ್ಯೂ ನಿಲ್ಲದ ಈ ಶಸ್ತ್ರ ಮತ್ತು ಶಸ್ತ್ರಾಸ್ತ್ರಗಳ ಮಧ್ಯೆಯೂ ಆಳವಾದ ಈ ಸಮುದ್ರದ ಪೆಡಂಭೂತಗಳು ಮಿಂಚಿನ ಸ್ಫೋಟದಿಂದಲೋ ಎಂಬಂತೆ ಒಂದು ಏಕೈಕ ಡೈನಮೆಂಟಿನ ಜಲಾಂತರ್ಗಾಮಿ ಅಸ್ತ್ರದಿಂದ ತಕ್ಷಣದಲ್ಲಿ ನಾಶಗೊಳ್ಳುತ್ತದೆ